ನ್ಯೂಜಿಲೆಂಡ್ ವಿರುದ್ಧ ಪಾಕಿಸ್ತಾನ ಸೋತ ನಂತರ ಬಾಬರ್ ಅಜಮ್ ಹೇಳಿದ್ದೇನು, ಹೈದರಾಬಾದ್ನಲ್ಲಿ ಈ ಒಂದು ವಾರ್ಮ್ಅಪ್ ಪಂದ್ಯ ನಡೆದಿದೆ. ಐಸಿಸಿ ಏಕದಿನ ವಿಶ್ವಕಪ್ ವಾರ್ಮ್ಅಪ್ ಮ್ಯಾಚ್ ಪಾಕಿಸ್ತಾನ ವರ್ಸಸ್ ನ್ಯೂಜಿಲೆಂಡ್ ಇದೀಗ ಕಂಪ್ಲೀಟ್ ಆಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದ್ದು ಪಾಕಿಸ್ತಾನ ತಂಡ, ಬಾಬರ್ ಅಜಮ್ ಮೊಹಮ್ಮದ್ ರಿಜ್ವಾನ್ ಇಬ್ಬರು ಕೂಡ ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟರು. ಆದರೂ ಕೂಡ ನ್ಯೂಜಿಲೆಂಡ್ ತಂಡದ ವಿರುದ್ಧ ಗೆಲ್ಲೋದಕ್ಕೆ ಆಗಿಲ್ಲ. ಫೈನಲ್ ಸ್ಕೋರ್ ಕಾರ್ಡ್ ಈ ರೀತಿ ಇದೆ. ಪಾಕಿಸ್ತಾನ ಹೊಡೆದಿದ್ದು 345 50 ಓವರ್ಗಳಿಗೆ, ನ್ಯೂಜಿಲೆಂಡ್ 346 ರನ್ಗಳನ್ನು ಬಾರಿಸಿದ್ದಾರೆ. ಅದು 43.4 ಓವರ್ಸ್ಗಳಿಗೆ. ನ್ಯೂಜಿಲೆಂಡ್ ತಂಡ 5 ವಿಕೆಟ್ಗಳಿಂದ ಈ ಒಂದು ಪಂದ್ಯವನ್ನು ಗೆದ್ದುಕೊಂಡಿದೆ. ಇದೀಗ ಪಾಕಿಸ್ತಾನ ತಂಡದ ಕ್ಯಾಪ್ಟನ್ ಬಾಬರ್ ಅಜಮ್ ಅವರು ಏನು ಹೇಳಿದ್ದಾರೆ ಭಾರತದ ಬಗ್ಗೆ ಕೂಡ ಮಾತಾಡಿದ್ದಾರೆ. ನಾವು ಫೈನಲಿ ಭಾರತಕ್ಕೆ ಬಂದಿದ್ದೀವಿ, ಸಖತ್ತಾಗಿತ್ತು ವೆಲ್ಕಮ್ಮು, ಹಾಗೇ ಊಟ ಉಪಚಾರ ಕೂಡ ಸೂಪರ್ ಆಗಿತ್ತು. ಇವತ್ತು ನ್ಯೂಜಿಲೆಂಡ್ ವಿರುದ್ಧ ವಾರ್ಮ್ಅಪ್ ಪಂದ್ಯವಿತ್ತು, ಇವತ್ತು ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ. ಇದು ವಾರ್ಮ್ಅಪ್ ಗೇಮ್ ಆಗಿರೋದ್ರಿಂದ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಬೌಲಿಂಗ್ ಸ್ಟ್ರೆಂತ್ ನಾವು ಸ್ಟ್ರೆಂಥನಿಂಗ್ ಮಾಡಿದ್ದೀವಿ, ಆದರೆ ನಾವು ಗೆಲ್ಲೋದಕ್ಕೆ ಆಗಿಲ್ಲ. ಮುಂಬರುವ ವಾರ್ಮ್ಅಪ್ ಪಂದ್ಯದಲ್ಲಿ ನಾವು ಗೆಲ್ತೀರಿ, ಹಾಗೆಯೇ ಭಾರತದ ವಿರುದ್ಧ ನಾವು 15 ಅಕ್ಟೋಬರ್ 15 ತಾರೀಕು ನಡೆಯುವ ವಿಶ್ವಕಪ್ ಪಂದ್ಯದಲ್ಲೂ ಕೂಡ ಗೆಲ್ಲೋದಕ್ಕೆ ಇಷ್ಟಪಡ್ತೀವಿ ಅಂತ ಬಾಬರ್ ಅಜಮ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಆ ಒಂದು ವೆಲ್ಕಮ್ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ಬೋದು. ತುಂಬಾ ಖುಷಿಯಾಗಿದ್ದಾರೆ ಭಾರತವನ್ನು ನೋಡಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ. ಇದು ಬಾಬರ್ ಅಜಮ್ ಅವರು ಹೇಳಿದ್ದು, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ.